ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ. ನಮ್ಮನ್ನು ಆಳಿದ ಮುಸ್ಲಿಮರು ಬ್ರಿಟಿಷರು ಹಿಂದೂಗಳಲ್ಲಿರುವ ಸಮಾನತೆ ಏಕತೆಯನ್ನು ಒಡೆಯಲು ಅಸ್ಪೃಶ್ಯತೆಯನ್ನು ಹುಟ್ಟು ಹಾಕಿದರು. ದೇಶದ ದೊಡ್ಡ ಪಿಡುಗಾಗಿ ಪರಿವರ್ತನೆಗೊಂಡಿರುವ ಅಸ್ಪೃಶ್ಯತೆಯ ವಿರುದ್ಧ ಆಂದೋಲನ ನಡೆಸಲು ಶ್ರೀರಾಮ ಸೇನೆ ಸಂಕಲ್ಪ ಮಾಡಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಇಲ್ಲಿನ ಸದ್ಯೋಜಾತ ಮಠದಲ್ಲಿ ಭಾನುವಾರ ಶ್ರೀರಾಮ ಸೇನೆ ವತಿಯಿಂದ ಆಯೋಜಿಸಿದ್ದ ಹಿಂದೂವಾದಿ ರಾಷ್ಟ್ರವಾದಿ ಹಿಂದುಳಿದ ವರ್ಗದ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಜಗತ್ತಿನ ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ ಸ್ವರೂಪದಲ್ಲಿ ಅಸ್ಪೃಶ್ಯತೆ ಇದೆ. ಅಮೆರಿಕದಲ್ಲಿ ಕರಿಯರು ಬಿಳಿಯರು ಮುಸ್ಲಿಮರಲ್ಲಿ ಶಿಯಾ ಸುನಿ ಎಂಬ ಭೇದ ಭಾವ ಇದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಬಂದ ನಂತರ ದೇಶವನ್ನು ಆಳಿದ ರಾಜಕಾರಣಿಗಳು ಕೂಡ ಅಸ್ಪೃಶ್ಯತೆ ಹೋಗಲಾಡಿಸಲು ಪ್ರಯತ್ನ ಮಾಡಲಿಲ್ಲ. ದಲಿತರು ಹಿಂದುಳಿದ ವರ್ಗದವರನ್ನು ಕೇವಲ ಮತ ಬ್ಯಾಂಕ್ಗಳಿಗೆ ಸೀಮಿತ ಮಾಡಿಕೊಂಡರು. ಈ ಅಸಮಾನತೆ ಹೋಗಲಾಡಿಸುವಲ್ಲಿ ರಾಜಕೀಯ ಪಕ್ಷಗಳು ಹೋರಾಟಗಾರರು ವಿಫಲವಾಗಿದ್ದರಿಂದ ಅಸ್ಪೃಶ್ಯತೆ ಜೀವಂತವಾಗಿದೆ. ಮುಸ್ಲಿಮರು ಕಮ್ಯುನಿಸ್ಟರು ಬುದ್ಧಿಜೀವಿಗಳು ಇದನ್ನು ದಾಳವನ್ನಾಗಿ ಬಳಕೆ ಮಾಡಿಕೊಂಡರು ಎಂದು ಆರೋಪಿಸಿದರು. ಕೆನಡಾದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಐವರು ಭಾರತೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಶನಿವಾರದಂದು ಒಂಟಾರಿಯೋ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಐವರು ವಿದ್ಯಾರ್ಥಿಗಳು ಕಾರಿನಲ್ಲಿ ಹೋಗುತ್ತಿದ್ದರು. ದಾರಿಯಲ್ಲಿ ಕಾರು ಟ್ರ್ಯಾಕ್ಟರ್ ಟ್ರೇಲರ್ಗೆ ಡಿಕ್ಕಿ ಹೊಡೆದಿದೆ. ನಂತರ ಇವರು ಸಾವನ್ನಪ್ಪಿದ್ದಾರೆ. ಕೆನಡಾದಲ್ಲಿರುವ ಭಾರತೀಯ ಹೈಕಮಿಷನರ್ ಅಜಯ್ ಬಿಸಾರಿಯಾ ಸೋಮವಾರ ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದು, ಭಾರತೀಯ ಹೈಕಮಿಷನರ್ ಅವರು ತಮ್ಮ ಸಂತಾಪವನ್ನು ಟ್ವಿಟರ್ನಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಿಳಿಸಿದ್ದಾರೆ ಮತ್ತು ಟೊರಾಂಟೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಂತ್ರಸ್ತರ ಸ್ನೇಹಿತರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸುತ್ತಿದೆ ಎಂದು ಹೇಳಿದರು. ಸೋಮವಾರ ಚನ್ನಪಟ್ಟಣ ತಾಲೂಕಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಪಿ ಯೋಗೇಶ್ವರ್ ಅವರು, ನನ್ನಿಂದ ಯಾಕಪ್ಪ ಎಚ್ ಡಿ ಕೆ ಅಣಿಮುತ್ತುಗಳನ್ನು ಕೇಳ್ತೀರಿ, ನೇರ ನನ್ನ ಮುಂದೆ ಕೂರಿಸಿ ವೈಯಕ್ತಿಕ ಹಾಗೂ ಸಾರ್ವಜನಿಕ ವಿಚಾರಗಳನ್ನು ಬಹಿರಂಗವಾಗಿ ಮಾತನಾಡೋಣ. 14 ತಿಂಗಳು ಸಿಎಂ ಆಗಿದ್ದ ವೇಳೆ ಚನ್ನಪಟ್ಟಣಕ್ಕೆ ಎಚ್ ಡಿ ಕೆ ಬರ್ತಿರಲಿಲ್ಲ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ರಾಸಲೀಲೆ ಆಡಿಕೊಂಡಿದ್ರು. ಇದೀಗ ಚನ್ನಪಟ್ಟಣ ತಾಲೂಕಿಗೆ ಬಂದು ಜನರ ಮುಂದೆ ಕಣ್ಣೀರಿಟ್ಟು ನಾಟಕ ಮಾಡ್ತಿದ್ದಾರೆ. ರಾಸಲೀಲೆ ಬಗ್ಗೆ ಕುಮಾರಸ್ವಾಮಿ ಅವರನ್ನು ಕೇಳಿ, ಅವರು ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ, ಎಚ್ ಡಿ ಕೆ ಬಹಿರಂಗ ಚರ್ಚೆಗೆ ಬರಲಿ, ನಾನು ಸಿದ್ಧನಿದ್ದೇನೆ, ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದರೆ ನಾನು ಕೂಡ ಏಕವಚನದಲ್ಲೇ ಮಾತನಾಡ್ತೀನಿ ಎಂದು ಸಿಪಿ ಯೋಗೇಶ್ವರ್ ಕಿಡಿಕಾರಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಶ್ರೀಲಂಕಾ ನಡುವಣ ಹಗಲು ರಾತ್ರಿ ಟೆಸ್ಟ್ ಪಂದ್ಯ ಸಂಪೂರ್ಣ ಟೀಂ ಇಂಡಿಯಾ ಕಡೆ ವಾಲಿದೆ. ರೋಹಿತ್ ಶರ್ಮಾ ಪಡೆ ಲಂಕಾಕ್ಕೆ ಗೆಲ್ಲಲು 447 ರನ್ಗಳ ಬೃಹತ್ ಟಾರ್ಗೆಟ್ ನೀಡಿದ್ದು, ಎರಡನೇ ಇನಿಂಗ್ಸ್ನಲ್ಲೂ ಆರಂಭಿಕ ವೈಫಲ್ಯ ಅನುಭವಿಸಿದೆ. ಎರಡನೇ ದಿನದ ಆಟದ ಅಂತ್ಯಕ್ಕೆ ಶ್ರೀಲಂಕಾ 28 ರನ್ಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು. ಸಿಂಹಳೀಯರಿಗೆ ಗೆಲ್ಲಲು 419 ರನ್ಗಳ ಅವಶ್ಯಕತೆ ಇದೆ. ಲಂಕಾ ಭಾರತೀಯ ಬೌಲರ್ಗಳನ್ನು ಎದುರಿಸಲಾಗದೆ ಹಿಂದೆ ಆಲ್ ಔಟ್ ಆದರೆ ಮೂರೇ ದಿನಕ್ಕೆ ಈ ಟೆಸ್ಟ್ ಪಂದ್ಯ ಕೊನೆಗೊಳ್ಳಲಿದೆ. ಪಂದ್ಯ ಹೇಗೆ ಇದ್ದರೂ ಉಭಯ ತಂಡದ ಆಟಗಾರರ ನಡುವೆ ಉತ್ತಮ ಬಾಂಧವ್ಯವಿದೆ. ಇದಕ್ಕೆ ದ್ವಿತೀಯ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಡಿಕ್ಲೇರ್ ಘೋಷಿಸಿದಾಗ ನಡೆದ ಈ ಘಟನೆಯ ಸಾಕ್ಷಿ. 303 ರನ್ ಗಳಿಸಿ ಭಾರತ ಡಿಕ್ಲೇರ್ ಘೋಷಿಸಿದಾಗ ಶ್ರೀಲಂಕಾ ಆಟಗಾರರು ಪೆವಿಲಿಯನ್ನತ್ತ ಹೆಜ್ಜೆ ಹಾಕುತ್ತಿದ್ದರು. ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಹಾಗೂ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಆಟಗಾರರು ಬರುತ್ತಿರುವ ಕಡೆಗೆ ಬಂದು ಲಂಕಾದ ಸ್ಟಾರ್ ವೇಗಿ ಸುರಂಗ ಲಕ್ಮಲ್ ಅವರಿಗೆ ಕೈಕೊಟ್ಟು ಶುಭ ಕೋರಿದರು. ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರತಂಡ ಪ್ರೀ ರಿಲೀಸ್ ಈವೆಂಟ್ ಅನ್ನು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ದೊಡ್ಡಮನೆ ಕುಟುಂಬ ಸೇರಿದಂತೆ ವಿವಿಧ ತಾರೆಯರು ಭಾಗಿಯಾಗಿದ್ದರು. ಈ ವೇಳೆ ನಟ ಶಿವರಾಜ್ಕುಮಾರ್ ಮಾತನಾಡಿ, ರಾಘವೇಂದ್ರ ರಾಜ್ಕುಮಾರ್ಗೆ ಹುಷಾರಿಲ್ಲದಂತಾಗಿದೆ, ಅಪ್ಪು ನಮ್ಮನ್ನು ಅಗಲಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ನಾನು ಇರಬೇಕಲ್ಲ, ಏನು ಮಾಡೋದು ಹೇಳಿ, ನಾವೆಲ್ಲ ಒಟ್ಟಿಗೆ ಬೆಳೆದವರು ಎಂದು ಭಾವುಕರಾದರು. ನಾವು 5 ಜನ ಮಕ್ಕಳು, ಆದರೆ ಒಬ್ಬ ಇಲ್ಲವಾದ, ಇದನ್ನು ಹೇಳ್ಕೊಳ್ಳೋಕೆ ಒಂಥರ ಬೇಸರ, ಈ ಟೈಮ್ ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ, ಅಪ್ಪ ಅಮ್ಮ 100 ವರ್ಷ ಇರಬೇಕು ಅಂತ ಆಸೆ ಇತ್ತು, ಆದರೆ ಅವರು ಹೋದರು, ಆದರೆ ಅಪ್ಪುವಿಗೆ ತುಂಬ ಚಿಕ್ಕ ವಯಸ್ಸು, ನಟನೆಗೂ ಮೀರಿ ಅವನಲ್ಲಿ ಮಾನವೀಯತೆ ಇತ್ತು ಎಂದು ನೆನೆದರು. ಇಂಡೋನೇಷ್ಯಾದಲ್ಲಿ ಸಮುದ್ರದ ಆಳದಲ್ಲಿ 6.6 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು ಸುನಾಮಿಯ ಅಪಾಯವಿಲ್ಲ ಎಂದು ಸರ್ಕಾರ ತಿಳಿಸಿದೆ. ಸೋಮವಾರ ಬೆಳ್ಳಂಬೆಳಗ್ಗೆ ಪಶ್ಚಿಮ ಇಂಡೋನೇಷ್ಯಾದಲ್ಲಿ ಪ್ರಬಲ ಮತ್ತು
ಸಮುದ್ರದೊಳಗೆ ಭೂಕಂಪ ಸಂಭವಿಸಿದೆ. ಯಾವುದೇ ಗಂಭೀರ ಹಾನಿ ಬಗ್ಗೆ ವರದಿಯಾಗಿಲ್ಲ ಮತ್ತು ಅಲ್ಲಿನ ಸರ್ಕಾರ ಸುನಾಮಿಯ ಅಪಾಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪನ ತೀವ್ರತೆ 6.6 ದಾಖಲಾಗಿದೆ. ಪಶ್ಚಿಮ ಸುಮಾತ್ರಾ ಪ್ರಾಂತ್ಯದ ಪರಿಯಾಮನ್ನ ಪಶ್ಚಿಮದ 169 ಕಿಲೋಮೀಟರ್ ದೂರದಲ್ಲಿ ಮತ್ತು 16 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನ ಕೇಂದ್ರ ಬಿಂದು ಇತ್ತು ಎಂದು ಯುಎಸ್ ಜಿಯೋಲಾಜಿಕಲ್ ಸರ್ವೆ ಹೇಳಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ 2ನೇ ಮತ್ತು ಅಂತಿಮ ಪಂದ್ಯದ 2ನೇ ದಿನದ ಆಟ ಮುಗಿಯುವ ಸನಿಹದಲ್ಲಿ ಮೈದಾನಕ್ಕೆ ನುಗ್ಗಿದ ನಾಲ್ವರು ವಿರಾಟ್ ಕೊಹ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಕ್ರಿಕೆಟಿಗನ ಬಳಿ ಸೆಲ್ಫಿಗಾಗಿ ಮನವಿ ಮಾಡಿಕೊಂಡರು. ಈ ಮನವಿಗೆ ಒಪ್ಪಿದ ವಿರಾಟ್ ಕೊಹ್ಲಿ ಆ ಅಭಿಮಾನಿಗಳಿಗೆ ಫೋಟೋ ತೆಗೆದುಕೊಳ್ಳುವ ಅವಕಾಶ ನೀಡಿದರು. ಅಭಿಮಾನಿಗಳು ವಿರಾಟ್ ಕೊಹ್ಲಿಗಾಗಿ ಮೈದಾನಕ್ಕೆ ನುಗ್ಗಿದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಯಿತು. ಆದರೆ ಈ ಘಟನೆ ನಡೆದ ಕೆಲವೇ ಸಮಯದಲ್ಲಿ ಆ ನಾಲ್ವರು ಯುವಕರನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ನಿಯಮಕ್ಕೆ ವಿರುದ್ಧವಾಗಿ ಮೈದಾನಕ್ಕೆ ಅಕ್ರಮ ಪ್ರವೇಶ ಮಾಡಿದ ಕಾರಣಕ್ಕಾಗಿ ಬಂಧಿಸಿದ್ದಾರೆ. ಇನ್ನು ಬಂಧಿತರ ಪೈಕಿ ಓರ್ವ ಕಲಬುರಗಿ ಮೂಲಕದ ಯುವಕ ಹಾಗೂ 3 ಬೆಂಗಳೂರಿನವರು ಎನ್ನಲಾಗುತ್ತಿದೆ. ದುರ್ಬಲ ಅಥವಾ ಕಡಿಮೆ ಬಲಿಷ್ಠ ಪ್ರಾಣಿಗಳನ್ನು ತಿಂದು ಬಲಿಷ್ಠ ಪ್ರಾಣಿಗಳು ಬದುಕೋದು ಕಾಡಿನ ಅಥವಾ ನಿಸರ್ಗದ ನಿಯಮ. ಅದರಲ್ಲೂ ಜಿಂಕೆಗಳಂತೂ ಕಾಡಿನ ಬಹುತೇಕ ಪ್ರಾಣಿಗಳಿಗೆ ಆಹಾರವಾಗುತ್ತವೆ. ಆದರೆ ಇತ್ತೀಚೆಗೆ ವೈರಲ್ ಆದ ವಿಡಿಯೋದಲ್ಲಿ ಮಾತ್ರ ಅನತಿ ದೂರದಲ್ಲಿದ್ದ ಚಿರತೆಗೆ ಜಿಂಕೆಯೊಂದು ಟಕ್ಕರ್ ಕೊಟ್ಟಿದೆ. ಹೌದು, ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಯಾಗಿರುವ ಸುಶಾಂತ ನಂದ ಅವರ ವಿಡಿಯೋವೊಂದನ್ನು ಜಾಲತಾಣಗಳಲ್ಲಿ ಶೇರ್ ಮಾಡಿದ್ದಾರೆ. ಬೇಲಿಯ ಈಚೆ ಇರುವ ಜಿಂಕೆಯೊಂದು ತನ್ನ ಪಾಡಿಗೆ ತಾನು ಹುಲ್ಲು ತಿನ್ನುತ್ತಿರುತ್ತದೆ. ಆದರೆ ಹಸಿದಿದ್ದ ಚಿರತೆಯೊಂದು ಜಿಂಕೆಯ ಮೇಲೆ ಎರಗಲು ಮುಂದಾಗುತ್ತದೆ. ಆದರೆ ಮಧ್ಯೆ ತಂತಿ ಬೇಲಿ ಇರುವ ಕಾರಣ ಚಿರತೆಯು ಜಿಂಕೆಯನ್ನು ತಿನ್ನಲು ಆಗಲಿಲ್ಲ. ಒಮ್ಮೆ ಯತ್ನಿಸಿದರೂ ಆಗಲಿಲ್ಲ, ಎರಡನೇ ಬಾರಿಗೆ ಯತ್ನಿಸಿದರೂ ಅದು ವಿಫಲವಾಯಿತು. ಹೀಗೆ ಹಲವು ಬಾರಿ ಚಿರತೆಯು ಎರಗಿ ತಿನ್ನಲು ಯತ್ನಿಸಿದರೂ ಸ್ವಲ್ಪವೂ ಎದೆಗುಂದದ ಜಿಂಕೆಯು ಚಿರತೆಯ ಎದುರೇ ಆತ್ಮವಿಶ್ವಾಸದಿಂದ ನಿಂತಿದ್ದರ ಕುರಿತು ಜಾಲತಾಣದಲ್ಲಿ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಂಕೆಯ ಆತ್ಮವಿಶ್ವಾಸ ನನ್ನಲ್ಲೂ ಇದ್ದಿದ್ದರೆ ಚಂದ ಎಂದು ಒಬ್ಬರು ಪ್ರಯತ್ನಿಸಿದರೆ ಚಿರತೆಗೇಕೆ ಬೇಲಿ ಮೇಲಿಂದ ಜಿಗಿಯಲು ಆಗಿಲ್ಲ ಎಂದು ಕೆಲವರು ಪ್ರಶ್ನಿಸಿದ್ದಾರೆ. ಹೀಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಆದರೆ ವಿಡಿಯೋ ಯಾವಾಗಿನದು, ಎಲ್ಲಿ ಇದನ್ನು ವಿಡಿಯೋ ಮಾಡಲಾಗಿದೆ ಎಂಬ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ದೈತ್ಯ ಚಿರತೆಯ ಎದುರು ನಿಂತರೂ ಜಗ್ಗದ ಜಿಂಕೆಯ ಆತ್ಮವಿಶ್ವಾಸ ಮಾತ್ರ ಜಾಲತಾಣಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾಗೆ ಕೋವಿಡ್ ಸೋಂಕು ತಗಲಿದ್ದು ಅವರು, ನಾನು ಕೋವಿಡ್ಗೆ ಪಾಸಿಟಿವ್ ಪರೀಕ್ಷೆ ಮಾಡಿಸಿಕೊಂಡಿದ್ದೇನೆ. ನನಗೆ 1-2 ದಿನಗಳಿಂದ ಗಂಟಲು ನೋವು ಇತ್ತು, ಆದರೂ ಆರೋಗ್ಯವಾಗಿದ್ದೇನೆ. ಲಸಿಕೆ ತೆಗೆದುಕೊಂಡಿದ್ದರಿಂದ ನಾನು ಮತ್ತು ಮಿಚೆಲ್ ಕೃತಜ್ಞರಾಗಿರುತ್ತೇವೆ ಮತ್ತು ಅವರಿಗೆ ಕೋವಿಡ್ ನೆಗೆಟಿವ್ ಬಂದಿದೆ ಎಂದು ಒಬಾಮಾ ಟ್ವೀಟ್ ಮಾಡಿದ್ದಾರೆ. ಇನ್ನು ಕೋವಿಡ್-19 ಪಾಸಿಟಿವ್ ಆಗಿರುವ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಹಾರೈಸಿದ್ದಾರೆ. ಕೋವಿಡ್-19 ಶೀಘ್ರವಾಗಿ ಚೇತರಿಸಿಕೊಳ್ಳಲು ಮತ್ತು ನಿಮ್ಮ ಕುಟುಂಬದ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಬರಾಕ್ ಒಬಾಮಾ ಅವರಿಗೆ ನನ್ನ ಶುಭಾಶಯಗಳು ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಸಾವಿರದ ಆಹಾರ ಸೇವನೆ ಇಲ್ಲದೆ ಬದುಕಿದ್ದ ಕುತೂಹಲದ ವ್ಯಕ್ತಿ ಹಡಗು ಉದ್ಯಮಿ ಹೀರಾ ರತನ್ ಮಾಣಿಕ್ ಅವರು ಮೃತಪಟ್ಟಿದ್ದಾರೆ. ಇವರಿಗೆ 84 ವರ್ಷ ವಯಸ್ಸಾಗಿತ್ತು. ದೇಹವು ಸೂರ್ಯನಿಂದ ಶಕ್ತಿಯನ್ನು ಪಡೆದುಕೊಂಡಾಗ ಅದು ಚಿಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯನಿಂದ ನೀವು ಪಡೆಯುವ ಶಕ್ತಿಯೊಂದಿಗೆ ಆಹಾರವಿಲ್ಲದೆ ನೀರನ್ನು ಮಾತ್ರ ಕುಡಿಯೋದ್ರಿಂದ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಎಂದು ಹೇಳುತ್ತಿದ್ದ ಮಾಣಿಕ್ ಅವರು ಸೌರಶಕ್ತಿ ಮತ್ತು ನೀರನ್ನು ಮಾತ್ರ ಬಳಸಿಕೊಂಡು ತಮ್ಮ ಬದುಕನ್ನು ಕಳೆದ 18 ವರ್ಷಗಳಿಂದ ಸಾಗಿಸುತ್ತಿದ್ದರು. ಇವರು ಹುಟ್ಟಿ ಬೆಳೆದದ್ದು ಕೇರಳದ ಕೊಯಿಕೋಡ್ನಲ್ಲಿ. ಇವರ ಕುಟುಂಬವು ಮೂಲತಃ ಗುಜರಾತ್ನ ಕಚ್ನಿಂದ ಇಲ್ಲಿಗೆ ವಲಸೆ ಬಂದಿತ್ತು. 1962 ಪಾಂಡಿಚೇರಿಯ ಅರವಿಂದೋ ಆಶ್ರಮಕ್ಕೆ ಭೇಟಿ ನೀಡಿದಾಗ ಸೌರ ಚಿಕಿತ್ಸೆ ಬಗ್ಗೆ ತಿಳಿದುಕೊಂಡಿದ್ದರು.